हाय फ्रेंड्स वेलकम बैक टू माय चैनल इन यार नन चैनल सब्सक्राइब माडिला प्लीज सब्सक्राइब माडि पक्कली रबेल बटन प्रेस माडि नन यावदे वीडियो हाकिद्रू नोटिफिकेशन बरुत्ते नान इवत्तिन डिज़ाइन गे ई तर बीड्स ना यूज माड्ता इदीनि एंट्रेले दार यूज माड्ता इदीनि नीडल नंबर बंदु 10.0575 mm फस्टु बट्टेगे लॉक माड्कोंता इदीनि इवाग इन्नों सली लॉक मार कौन ताय देनी एक इन्नों सली लॉक मार कौन डो वन चाइन हाक कौन ताय देनी वन चाइन हाक कौन डाद मेले वन बीट्स ना ऐड मार ताय देनी बीड्स ना ऐड मार्कोंडो डायरेक्ट आगे नानु डबल क्रोशे मार्ता है देनी डबल क्रोशे आद मेले मत्ते इन्नों बीड्स ना ऐड मार्ता है दिन नानु इन्नों बीड्स ना ऐड मार्डी मत्ते इन्नों डबल क्रोशे हाकोता है देनी डबल क्रोशन कंब अंत करतर नानूरने बीड्सन आडता मूरने बीड्सन आडी मत इन कंब हाकता कंब हाकमे मूर चैन हाकोता इदे बेस लाइन मूर चैन हाकोंडु मत्ते डबल क्रोशे हाकोता डबल क्रोशे आद मेले मत्ते इन्नोंद बीट्स ऐड माड्कोंतीनि ईग बीट्स ऐड माड्कोंडु बीट्स लॉक माडोदेन बेड डबल क्रोशे माड्कोबेकु अष्टेनेने नालकु कंबा बरते मूरु बीट्स बरते इगा इन्नों कंबा आदमेले मत्ते बीट्स ऐड माड्कोंता इदीनि बेस लाइन फुल इदे तर बरते मूर बीट्स ना ऐड माड्कोबेकु नालक कंबा हाकोंडु मूर चैन हाकोंडु मत्ते डबल क्रोशे हाकोबेकु इगा बेस लाइन कंप्लीट आगिदे ना एड्जली सारी लास्टल ऐन बरतल अदू नालक कंब मूर बीट्स बरतर हाकोबेकु इवगा सेकेंड लाइन स्टार्ट माड्ता इदीनि इदक्के एंटेले दार तगोंडिदीनि बट आपोजिट कलर दार तगोंडिदीनि लॉक माड्कोंता इदीनि इल्लू अष्टे एरड सली लॉक माड्कोंता इदीनि मूर चैन हाकोंडु मूर चैन आद मेले मत्ते डबल क्रोशा स्टार्ट माड़बेकु डबल क्रोशा इल्लिगे अंद्रे नाव बेस लाइन अली थ्री बीट्स हाकद मेले चैन हाकोंडिर्तीवल मूर चैन हाकोंडिर्तीवल अल्लिगे आर डबल क्रोशा माड्कोबेकु नाव स्टार्टिंग मूर चैन एनु हाकिद्वि अल्लिगे कुच्चु बरुत्ते थ्री चैन ग्याप एनिदे अल्लिगे आर डबल क्रोशा हाकोबेकु इवगा एरडने डबल क्रोशे हाकोता इदीनि बेसिक अल्ली अवरिगे बेसिक गोत्तिल्ल अंत हेळिद्रे नानु डिस्क्रिप्शन बॉक्स अल्ली लिंक हाकिर्तीनि दयविट्टु चेक माडि इवगा नालकने डबल क्रोशे हाकोता इदीनि
ಈಗ ಆರು ಡಬಲ್ ಕ್ರೋಶ ಆಗಿದೆ ಈಗ ಮತ್ತೆ ಮೂರು ಚೈನ್ ಹಾಕ್ಕೊಳ್ಳೋಣ ಮೂರು ಇಲ್ಲ ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ಡಬಲ್ ಕ್ರೋಶ ಹಾಕ್ಕೋಬೇಕು ಸಿಂಗಲ್ ಲಾಕ್ ಮಾಡಬಾರ್ದು ಡಬಲ್ ಕ್ರೋಶ ಮಾಡ್ಕೊಬೇಕು ಮತ್ತೆ ಈ ಮೂರು ಚೈನ್ ಗ್ಯಾಪಿಗೆ ಆರು ಡಬಲ್ ಕ್ರೋಶ ಮಾಡ್ಕೊಬೇಕು ಈ ಲೈನ್ ಫುಲ್ ಇದೇ ಥರ ಕಂಟಿನ್ಯೂ ಮಾಡ್ಕೊಬೇಕು ಈಗ ನೋಡಿ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ಮತ್ತೆ ಮೂರು ಬೀಡ್ಸ್ನ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ಮತ್ತೆ ನಾಲ್ಕು ಚೈನ್ ಹಾಕ್ಕೊಂಡು ಬೇಸ್ ಲೈನಿಗೆ ಲಾಕ್ ಮಾಡ್ಕೊಬೇಕಷ್ಟೇನೆ ಜಸ್ಟ್ ಲಾಕ್ ಮಾಡ್ಕೊಳ್ಳಿ ಎಂಡ್ ಮಾಡ್ಕೊಳ್ಳಿಕ್ಕೋಸ್ಕರ ಬೀಡ್ಸ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಎರಡು ಚೈನ್ ಮಾಡಿಕೊಂಡು ಹಾಕ್ಕೊಂಬಿಟ್ಟು ದಾರನ ಕಟ್ ಮಾಡ್ಕೊಬೇಕು ಈಗ ಸೆಕೆಂಡ್ ಲೈನ್ ಕಂಪ್ಲೀಟ್ ಆಗಿದೆ ನಾವು ಇದಕ್ಕೆ ಇಷ್ಟು ಬೇಕಾದ್ರೂ ಬಿಟ್ಕೊಂಡು ಏನು ಗ್ಯಾಪ್ ಕೊಟ್ಟಿದ್ದೀವಿ ಅಲ್ಲಿಗೆ ಕುಚ್ಚು ಬೇಕಾದರೂ ಹಾಕ್ಕೋಬೋದು ಅದು ಒಂದು ಡಿಸೈನ್ ಆಗುತ್ತೆ ಈಗ ನಾನು ಇನ್ನೊಂದು ಸ್ಟೆಪ್ಪಿಗೆ ಹೋಗ್ತಾಯಿದ್ದೀನಿ ಮತ್ತು ಎಂಟೆಳೆ ದಾರ ತೊಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ನಾವು ಸ್ಟಾರ್ಟಿಂಗ್ ನಾಲ್ಕು ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾಲ್ಕು ಚೈನಿಗೆ ನಾಲ್ಕು ಲಾಕ್ ಮಾಡ್ಕೊಬೇಕು ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಎರಡು ಮೂರು ಈಗ ನಾಲ್ಕು ನಾಲ್ಕು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರೋಶ ಆಗಿದೆ ಈಗ ನಾಲ್ಕು ಡಬಲ್ ಕ್ರೋಶ ಆದಮೇಲೆ ನಾವು ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ವಾ ಫಸ್ಟ್ ಸೆಕೆಂಡ್ ಲೈನಲ್ಲಿ ಅದಕ್ಕೂ ಆರರಲ್ಲಿ ಮೂರು ಸಿಂಗಲ್ ಲಾಕ್ ಮಾಡ್ಕೊಬೇಕು ಅದರಲ್ಲೂ ಈಗ ಮೂರು ಸಿಂಗಲ್ ಲಾಕ್ ಮಾಡ್ಕೊಂಡ್ಮೇಲೆ ತ್ರೀ ಡಬಲ್ ಕ್ರೋಶ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಗೆ ಬಿಡಬೇಕು ಹಾಗೆ ಬಿಟ್ಕೊಂಡು ನೆಕ್ಸ್ಟು ಫೋರ್ ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಕಂಬಗಳನ್ನ ಹಾಕ್ತಾ ಹೋಗಬೇಕು ಒಟ್ಟು ಇಲ್ಲಿ ಹದಿನಾಲ್ಕು ಕಂಬ ಹಾಕ್ಕೊತೀನಿ ಹದಿನಾಲ್ಕು ಡಬಲ್ ಕ್ರೋಶ ಹಾಕ್ಕೊತೀನಿ ಈಗ ಎರಡಾಗಿದೆ ಈಗ ಇಲ್ಲಿ ಹದಿನಾಲ್ಕು ಡಬಲ್ ಕ್ರೋಶ ಆಗಿದೆ ಹದಿನಾಲ್ಕು ಡಬಲ್ ಕ್ರೋಶ ಆದಮೇಲೆ ನಾವು ಆರು ಕಂಬ ಹಾಕಿರ್ತೀವಲ್ಲ ಅದರಲ್ಲಿ ಮೂರನೇ ಕಂಬಕ್ಕೆ ಲಾಕ್ ಮಾಡ್ಕೊಬೇಕು ನಾವು ಸ್ಟಾರ್ಟಿಂಗು ಮೂರನೇ ಕಂಬದಿಂದ ಡಬಲ್ ಕ್ರೋಶ ಸ್ಟಾರ್ಟ್ ಮಾಡಿರ್ತೀವಲ್ಲ ಸೊ ಎಂಡ್ ಮಾಡಬೇಕಾದ್ರೂ ಮೂರನೇ ಡಬಲ್ ಕ್ರೋಶಾಗೇನೆ ಎಂಡ್ ಮಾಡಬೇಕು ಮತ್ತು ನೆಕ್ಸ್ಟು ಮೂರು ಲಾಕ್ ಇರುತ್ತಲ್ಲ ನೋಡಿ ಇವಾಗ ಆರ್ಚ್ ರೆಡಿಯಾಗಿದೆ ನೆಕ್ಸ್ಟು ಇನ್ನು ಮೂರು ಡಬಲ್ ಕ್ರೋಶ ಇರುತ್ತಲ್ಲ ಅದಕ್ಕೆ ಸಿಂಗಲ್ ಕ್ರೋಶ ಮಾಡ್ಕೊಬೇಕು ಮತ್ತು ಏನು ಮೂರು ಚೈನ್ ಇದೆ ಅಲ್ಲಿಗೆ ಮತ್ತೆ ಸಿಂಗಲ್ ಲಾಕ್ ಮಾಡ್ತಾ ಹೋಗಬೇಕು ಮೂರು ಚೈನಿಗೆ ಮೂರು ಸಿಂಗಲ್ ಕ್ರೋಶ ಮಾಡಬೇಕು ಈಗ ಮೂರು ಸಿಂಗಲ್ ಕ್ರೋಶ ಆಗಿದೆ ಮತ್ತೆ ಸೇಮ್ ಆರು ಡಬಲ್ ಕ್ರೋಶ ಇರೋದಕ್ಕೆ ಮೂರು ಸಿಂಗಲ್ ಲಾಕ್ ಮಾಡಿಬಿಟ್ಟು ಹದಿನಾಲ್ಕು ಕಂಬ ಮಾಡಿಕೊಂಡು ಮತ್ತೆ ಲಾಕ್ ಮಾಡ್ಕೊಬೇಕು ಈಗ ಆರ್ಚ್ ಎಲ್ಲ ರೆಡಿಯಾಗಿದೆ ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ ನಾವು ಇಷ್ಟು ಬೇಕಾದರೆ ಕಂಪ್ಲೀಟ್ ಅಂತ ಮಾಡ್ಕೊಬೋದು ಬಟ್ ನಾನು ಇದರಲ್ಲಿ ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೀನಿ ಬ್ರೈಡಲ್ ಡಿಸೈನ್ ಮಾಡ್ತಾ ಇದ್ದೀನಿ
ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತಲ್ಲ ಅದನ್ನು ಟ್ರಿಮ್ ಮಾಡಿಕೊಂಡು ಲಾಸ್ಟಲ್ಲಿ ಮೇಲ್ಗಡೆ ಡಿಸೈನಲ್ಲಿ ಕಾಣದೇ ಇರೋ ಥರ ಅದನ್ನು ಅಂಟಿಸ್ಕೋಬೇಕು. ಈಗ ನಾನು ಮತ್ತೆ ಎಂಟೆಳೆ ದಾರ ತೊಗೊಂಡು ಈಗ ಮತ್ತೆ ಆಪೋಸಿಟ್ ಕಲರ್ ತೊಗೋತಾ ಇದ್ದೀನಿ. ಮತ್ತೆ ಲಾಕ್ ಮಾಡ್ಕೊತ ಇದ್ದೀನಿ. ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕ್ಕೊತ ಇದ್ದೀನಿ. ಮೂರು ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಚೈನ್ ಡಬಲ್ ಸಿಂಗಲ್ ಕ್ರೋಷ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊತ ಇದ್ದೀನಿ. ಇಲ್ಲಿ ಬಂದು ಕುಚ್ಚು ಬರುತ್ತೆ. ಮೂರು ಚೈನ್ ತೊಗೊಂಡು ಲಾಕ್ ಮಾಡ್ಕೊಂಡಿದ್ದ ಆಗಿದೆ. ಈಗ ಈಗ ಮತ್ತೆ ಡಬಲ್ ಕ್ರೋಶ ಮಾಡ್ಕೊಬೇಕು. ನಾವು ಆರ್ಚ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಫಸ್ಟ್ ಆರ್ಚಿಗೆ, ಫಸ್ಟ್ ಡಬಲ್ ಕ್ರೋಶಾಗೆ ಇನ್ನೊಂದು ಡಬಲ್ ಕ್ರೋಶ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡಿಕೊಂಡು ಈಗ ಮತ್ತೆ ಬೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಆ್ಯಡ್ ಮಾಡಿಕೊಂಡು ಮೂರು ಚೈನ್ ಹಾಕ್ಕೋಬೇಕು. ಮೂರು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಮಾಡಿದ್ದಲ್ಲಿ ಒಂದು ಗ್ಯಾಪ್ ಬರುತ್ತಲ್ಲ ಆ ಗ್ಯಾಪಲ್ಲಿ ಪಿಕೋಟ್ ಸ್ಟಿಚ್ ಹಾಕೋತಾ ಇದ್ದೀನಿ. 14 ಡಬಲ್ ಕ್ರೋಶ ಬಂದಿದೆಯಲ್ವಾ, ಒಂದು ಕಂಬದಲ್ಲಿ 14 ಡಬಲ್ ಕ್ರೋಶ ಹಾಕಿದ್ದೀನಿ. ಈಗ ಎರಡು ಡಬಲ್ ಕ್ರೋಶ ಬಿಟ್ಟು ಮಧ್ಯದಕ್ಕೆ ಪೀಕೋ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಇನ್ನೊಂದ್ಸಲ ಡಬಲ್ ಕ್ರೋಶ ಮಾಡಿಕೊಂಡು ಬೀಡ್ಸ್ನ ಆ್ಯಡ್ ಮಾಡಿ ಈಗ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾಗಿದೆ. ಮೂರು ಚೈನ್ ತೊಗೊಂಡು ನಾವು ಡಬಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಇದನ್ನು ಪೀಕೋ ಸ್ಟಿಚ್ ಅಂತ ಕರೀತಾರೆ. 14 ಡಬಲ್ ಕ್ರೋಶ ಇರೋದ್ರಿಂದ 7 ಪೀಕೋ ಸ್ಟಿಚ್ ಮಾಡ್ಕೊಬೇಕು. 2 ಡಬಲ್ ಕ್ರೋಶ ಮಧ್ಯ ಒಂದೊಂದು ಪೀಕೋ ಸ್ಟಿಚ್ ಬರುತ್ತೆ. ಈಗ ಮತ್ತೆ ಡಬಲ್ ಕ್ರೋಶನ 2 ಡಬಲ್ ಕ್ರೋಶ ಮಧ್ಯ ಮಾಡ್ಕೊಬೇಕು. ಡಬಲ್ ಕ್ರೋಶ ಮಾಡ್ಕೊಂಡಿದ್ಮೇಲೆ ಒಂದು ಬೀಡ್ಸ್ನ ಆ್ಯಡ್ ಮಾಡ್ಕೊಬೇಕು. ಒಂದು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು 3 ಚೈನ್ ಹಾಕಿಬಿಟ್ಟು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ಲ ಆ ಗ್ಯಾಪಲ್ಲಿ ಪಿಕೋಟ್ ಸ್ಟಿಚ್ನ ಹಾಕ್ಕೋಬೇಕು. ಸೇಮ್ 14 ಡಬಲ್ ಕ್ರೋಶ ಮುಗಿಯೋವರೆಗೂ ಇದೇ ಥರ ಮಾಡ್ಕೊಬೇಕು. ಈಗ ನಾನು 7 ಪಿಕಾಟ್ ಸ್ಟಿಚ್ನ ಹಾಕ್ಕೊಂಡಿದ್ದೀನಿ. ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ. 1 ಪಿಕಾಟ್ ಸ್ಟಿಚ್ ಕಂಪ್ಲೀಟ್ ಆದಮೇಲೆ ನಾವು ಎಲ್ಲಿಗೆ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಬೇಕು. ನೋಡಿ ಈ ಥರ ಬರುತ್ತೆ. ಈಗ ಮತ್ತೆ 3 ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೇ ಲಾಕ್ ಮಾಡ್ಕೊಬೇಕು. ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ಪಿಕಾಟ್ ಸ್ಟಿಚ್ನ ಮಾಡ್ಕೊತ ಹೋಗಬೇಕು. ತುಂಬ ನೀಟಾಗಿ ಬರುತ್ತೆ ಡಿಸೈನು, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಡಿಸೈನ್ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ಕಡೆಯೂ 7 ಪಿಕಾಟ್ ಸ್ಟಿಚ್ ಬಂದಿದೆ, 7 ಬೀಡ್ಸು
ಹಾಕ್ಕೊಂಡಿದ್ದೀನಿ. ನಾವು ಕಂಬನ ಕೌಂಟಿಂಗ್ ಕರೆಕ್ಟಾಗಿದ್ದರೆ ಬೀಟ್ಸನ್ನು ಕೌಂಟಲ್ಲಿ ಕರೆಕ್ಟಾಗಿ ಬರುತ್ತೆ. ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡ್ಮೇಲೆ 3 ಚೈನ್ ಹಾಕ್ಕೊಂಡು ಮೂರು ಅಥವಾ 4 ಚೈನ್ ಹಾಕ್ಕೊಂಡು ಮತ್ತೆ ಲಾಸ್ಟಲ್ಲಿ ಲಾಸ್ಟಲ್ಲಿ ಮತ್ತೆ ಲಾಕ್ ಮಾಡಿಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ 2-3 ಚೈನ್ ಹಾಕ್ಕೊಂಡು ಎಕ್ಸ್ಟ್ರಾ ದಾರ ಏನಿದೆ ಅದನ್ನು ಕಟ್ ಮಾಡ್ಕೊಳ್ಳಿ. ಈಗ ಫುಲ್ ಡಿಸೈನ್ ಕಂಪ್ಲೀಟ್ ಆಗಿದೆ. ನಾವು 3 ಚೈನ್ ಏನು ಗ್ಯಾಪ್ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ಕುಚ್ಚು ಬರುತ್ತೆ. ಆರ್ಚ್ನೆಲ್ಲ ನೀಟಾಗಿ ಸ್ಟಿಫ್ ಮಾಡ್ಕೊಳ್ಳಿ. ಮೂರು ಚೈನ್ ಏನು ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ಕುಚ್ಚು ಕಟ್ಕೊಬೇಕು. 14 ಡಬಲ್ ಕ್ರೋಷ ಮಾಡ್ಕೊಂಡಿದ್ದೀವಿ, ಅದಕ್ಕೆ 7 ಪಿಕೋಟ್ ಸ್ಟಿಚ್ ಬರುತ್ತೆ. ನೆಕ್ಸ್ಟ್ ಮತ್ತೆ 3 ಚೈನ್ ಗ್ಯಾಪಿಗೆ ಮತ್ತೆ ಕುಚ್ಚು ಬರುತ್ತೆ. ಸೊ ಇದೇ ರೀತಿ ಡಿಸೈನ್ ಕಂಟಿನ್ಯೂ ಮಾಡ್ಕೋಬೇಕು. ಡಿಸೈನ್ ಕಂಪ್ಲೀಟ್ ಆದಮೇಲೆ ಕುಚ್ಚು ಕಟ್ಟಿದ್ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ. ನಾನಿಲ್ಲಿ ಕುಚ್ಚು ಕಟ್ಟಲಿಕ್ಕೆ 127 ದಾರ ತೊಗೊಂಡಿದ್ದೀನಿ. ಡಿಸೈನ್ಸ್ ಎಲ್ಲ ಟ್ರೈ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಹೊಸ ಡಿಸೈನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.